ಇದೇ ಸ್ಥಳಗಳನ್ನು ನಾನು ಕನ್ಸರ್ ಕಂಡಿದ್ದೆ ಇದೇ ದಾರಿ ಕಾಣಿಸಿದ್ದೆ ಸ್ಥಳದಲ್ಲಿ ನಾನು ನಂದಿನ ನೋಡಿದ್ದೆ ಪರಮಾತ್ಮ ಸ್ವಾಮಿ ನಂದಿ ನಂದಿ ಹೇಳಿ ತಾಯಿ ಎಲ್ಲಿ ಎಲ್ಲಿ ನನ್ನ ಪರಮಾತ್ಮ ಅದೇ ಪ್ರಶ್ನೆಯನ್ನು ನಾನು ನಿಮ್ಮನ್ನು ಕೇಳಬೇಕೆಂದು ನಿಮ್ಮನ್ನು ಹುಡುಕುತ್ತಿದ್ದೆ ಮಾತೆ ಅಂದರೆ ನಿಮ್ಮ ಹಾಗೆ ನನಗೂ ಕೂಡ ಪರಮಾತ್ಮ ಕಾಣಿಸುತ್ತಿಲ್ಲ ನೀನು ಮಹಾದೇವನ ವಾಹನ ಅವರು ಎಲ್ಲೇ ಹೋದರೂ ನಿನ್ನ ಮೇಲೆ ಸವಾರಿ ಮಾಡಿಯೇ ಹೋಗಬೇಕು ಹೀಗಿರುವಾಗ ಅವರು ಎಲ್ಲಿ ಹೋದರು ಎಂದರೆ ತಿಳಿದಿಲ್ಲ ಅಂದರೆ ಹೇಗೆ ತಾಯಿ ಲೋಕಮಾತೆಯಾದ ನೀವು ಭೂಲೋಕದ ಸಾಮಾನ್ಯ ನರರ ಹೆಂಡತಿಯರಂತೆ ತನ್ನ ಗಂಡ ಕಾಣುತ್ತಿಲ್ಲವೆಂದು ಹೀಗೆ ಚಡಪಡಿಸುತ್ತಿದ್ದೀರಲ್ಲ ಹೀಗಿರುವಾಗ ಅವರು ಎಲ್ಲಿಗೆ ಹೋದರು ಎಂದು ತಿಳಿದಿಲ್ಲ ಎಂದರೆ ಹೇಗೆ ಪತಿಯ ವಿಷಯಕ್ಕೆ ಬಂದರೆ ತ್ರಿಲೋಕದ ಶಕ್ತಿಗಳಾದ ಲಕ್ಷ್ಮಿ ಸರಸ್ವತಿ ಹಾಗೆ ನಾನು ತಮ್ಮ ತಮ್ಮ ಪತಿಯರ ವಿಷಯದಲ್ಲಿ ಭೂಲೋಕದ ಸಾಮಾನ್ಯ ಹೆಣ್ಣುಗಳೇ ನಾನು ನನ್ನ ಮಹಾದೇವನ ಮೇಲೆ ಹೇಗೆ ನನ್ನ ಉಸಿರನ್ನು ಇಟ್ಟಿದ್ದೇನೋ ಹಾಗೆ ಸಾಮಾನ್ಯ ಹೆಣ್ಣು ಮಗಳು ಕೂಡ ತನ್ನ ಗಂಡನ ಮೇಲೆ ತನ್ನ ಉಸಿರನ್ನು ಇಟ್ಟಿರುತ್ತಾಳೆ ಈ ಕ್ಷಣದಲ್ಲೇ ನನ್ನ ಮಹಾದೇವ ನನ್ನ ಕಣ್ಣ ಮುಂದೆ ಬರಬೇಕು ಏನ ಆಶ್ಚರ್ಯ ನೀವು ಇಲ್ಲಿ ಆ ಪ್ರಶ್ನೆನ ನಿನ್ನನ್ನ ನಾನು ಕೇಳಬೇಕು ಅಂತ ಇದ್ದೆ ಸದಾ ಮಠದಲ್ಲಿ ಇರೋನು ಸದಾ ಶಿವನ ಧ್ಯಾನದಲ್ಲಿ ಇರೋನು ಸದಾ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋನು ಈ ರೀತಿ ಕಾಡಿನಲ್ಲಿ ಒಬ್ಬನೇ ಬಂದಿರೋದನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ನೀನು ಕಾರಣ ಇಲ್ಲದೆ ಯಾರ ಬಳಿನೂ ಹೋಗೋದಿಲ್ಲ ಯಾವ ಸ್ಥಳಕ್ಕೂ ಭೇಟಿ ನೀಡೋದಿಲ್ಲ ನೀನು ಈ ಜಾಗಕ್ಕೆ ಬಂದಿದ್ದೀಯ ಅಂದ್ರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಹೌದು ಅಣ್ಣ ಏನಾ ಕಾರಣ ಅಣ್ಣ ಒಂದೆರಡು ದಿನದ ಹಿಂದೆ ನನಗೆ ಒಂದು ಕನಸಿನ ಜೊತೆ ಒಂದು ಅನುಭವನ ಆಯ್ತು ಏನದು ಅದು ಈ ತರ ಕನಸು ನಿನಗೆ ಮಾತ್ರ ಬಿದ್ದಿಲ್ಲ ಸಿದ್ಧಲಿಂಗ ದುರ್ಜನಳಿಗೆ ಕೂಡ ಈ ಕನಸು ಬಿದ್ದಿದೆ ನಂದಿ ತಾನೆಲ್ಲಿದ್ದಾನೆ ಅನ್ನೋದನ್ನ ಹೇಗೆ ನಿನಗ್ ಕನಸಿನಲ್ಲಿ ತಿಳಿಸಿದಾನೋ ಹಾಗೆ ದುರ್ಜನಳಿಗೂ ತಿಳಿಸಿದಾನೆ ನಿನಗ್ ತಿಳಿದಿರೋ ಹಾಗೆ ನಂದಿ ಅಂದ್ರೆ ಶಕ್ತಿ ನಂದಿ ಅಂದ್ರೆ ತಾಳ್ಮೆ ನಂದಿ ಅಂದ್ರೆ ಕಾಯುಕೆ ನಂದಿ ಅಂದ್ರೆ ಸಹನೆ ಸಂಯಮದ ಸಾಕಾರ ಮೂರ್ತಿ ಅಂತ ನಂದಿಯನ್ನ ನೀನು ಕಾಯಿಸ್ಬಿಟ್ಟೆ ಅದರ ಪ್ರತಿಫಲವನ್ನ ನೀನು ಅನುಭವಿಸಲೇಬೇಕು ಅಣ್ಣ ನನ್ನಿಂದ ಅಪರಾಧ ಆಗಿದೆ ಅನ್ನೋ ಹಾಗೆ ಮಾತಾಡ್ತಿದ್ರಲ್ಲ ಒಂದು ರೀತಿಯಲ್ಲಿ ಅದು ಅಪರಾಧ ಆದ ಹಾಗೆ ಸಿದ್ಧಲಿಂಗ ಹೇಗೆ ಅಣ್ಣ ಇಲ್ಲಿ ಕಾಣ್ತಿದೆಯಲ್ಲ ಈ ಕಂದಕ ಅದರಲ್ಲೇ ನಂದಿ ನಿನಗೋಸ್ಕರ ಕಾಯ್ತಾ ಇದ್ದ ನನ್ನ ಸಿದ್ಧಲಿಂಗ ಬರ್ತಾನೆ ನನ್ನನ್ನು ಗೋಸಲ ಮಠಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಂದಿ ನಿರೀಕ್ಷೆ ಮಾಡ್ತಾ ಇತ್ತು ಆದರೆ ನೀನು ಆಲಸ್ಯ ಮಾಡಿಬಿಟ್ಟೆ ಆ ಕಾರಣಕ್ಕೆ ನಂದಿ
ದುರ್ಜರ ಪಾಲಾಗಿ. ಅಣ್ಣ ಏನು ಹೇಳ್ತಿದ್ದೀರಾ? ಹಾ, ಇಲ್ಲಿರೋ ನಂದಿನ ತನ್ನ ವಶಕ್ಕೆ ತೆಗೆದುಕೊಂಡು ಸ್ವಲ್ಪ ಹೊತ್ತಿಗೆ ಹಿಂದೆನೆ ದುರ್ಜರ ಇಲ್ಲಿಂದ ಹೋದ್ಲು. ತಾಯಿ, ನೀವು ಈ ನಂದಿ ವಿಗ್ರಹದಲ್ಲಿ ತುಂಬಾ ಶಕ್ತಿ ಇದೆ ಅಂತ ಹೇಳಿದಾಗ ನಾನು ನಂಬೇ ಇರಲಿಲ್ಲ. ಆದರೆ ಈಗ ನಂಬಿಕೆ ಬರ್ತಾ ಇದೆ. ಹೇಗೆ? ಇಂತಹ ನಂದಿ ವಿಗ್ರಹವನ್ನು ನಾನು ಇದುವರೆಗೂ ನೋಡೇ ಇರಲಿಲ್ಲ. ಬಹುಶಃ ಇದು ತುಂಬಾ ಪುರಾತನವಾದದ್ದು ಅನ್ಸುತ್ತೆ. ಇದರಲ್ಲಿ ಜೀವಂತಕಳೆ ತುಂಬಿ ಹರಿಯುತ್ತಿದೆ. ಇದರಿಂದಲೇ ಗೊತ್ತಾಗುತ್ತೆ ಈ ನಂದಿ ವಿಗ್ರಹದಲ್ಲಿ ತುಂಬಾ ಶಕ್ತಿ ಇದೆ ಅಂತ. ಹಾಗಿಲ್ಲದೆ ಹೋದ್ರೆ ಈ ನಂದಿ ಬಗ್ಗೆ ಸಿಂಹ ಭೈರವಿ ಯಾಕೆ ಹೇಳ್ತಾ ಇದ್ರು? ಈ ನಂದಿಯ ವಿಶೇಷತೆ ನಿನಗೆ ಗೊತ್ತಾ? ಇಲ್ಲ ತಾಯಿ, ಹೇಳಿ. ನಂದಿ ಶಿವಗಣದಲ್ಲೇ ಅಗ್ರಸ್ಥಾನದಲ್ಲಿರೋದು. ಹಾಗೆ ಆ ಶಿವನ ಪಾದದ ಬಳಿ ಸದಾ ಕುಳಿತಿರೋವನು, ಅವನ ಸೇವೆಯನ್ನು ಸದಾ ಮಾಡುವವನು ಅಂತ ನಂದಿಯ ಮಾತನ್ನು ಆ ಶಿವ ಅಕ್ಷರಶಃ ಕೇಳುತ್ತಾನೆ. ಯಾಕಾಗಿ ನೋಡ್ತಾ ಇದೆಯಾ ಮಂತ್ರಗುಪ್ತ? ಮತ್ತಿನ್ನೇನು ಹೇಳಿ ತಾಯಿ, ಯಾವಾಗ್ಲೂ ಆ ಶಿವನ ಮೇಲೆ ನಿಗಿನಿಗೆ ಕೆಂಡದಂತ ಕೋಪ ಕರ್ತಾ ಇದ್ದೀನಿ. ಆದ್ರೆ ಇವಾಗ ನೋಡಿದ್ರೆ ಅವನ್ನೇ ಹೊಗಳ್ತಾ ಇದ್ದೀರಲ್ಲ. ಮಂತ್ರಗುಪ್ತ, ನಿನ್ನ ಮತಿ ಇನ್ನು ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಅಂದಿಗೂ ಇಂದಿಗೂ ಎಂದೆಂದಿಗೂ ಶಿವನ ದ್ವೇಷಿಯೇ. ಏನು ನಡೆಯಬೇಕೆಂದು ವಿಧಿ ಬರಹದಲ್ಲಿರುತ್ತದೋ ಅದೇ ನಡೆಯುತ್ತದೆ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ತುರರು, ನರರು, ಅಸುರರು ಎಲ್ಲವೂ ತಮ್ಮ ಇಷ್ಟದಂತೆಯೇ ನಡೆಯುತ್ತದೆ, ನಡೆದೇ ಬಿಡುತ್ತದೆ ಎನ್ನುವ ಭ್ರಮೆಯಲ್ಲಿರುತ್ತಾರೆ. ನಾನು ನಂದಿಯ ಸೇವೆಯನ್ನು ಹೇಳಿದೆ ಅಷ್ಟೇ. ಇಷ್ಟಕ್ಕೂ ಇರೋದನ್ನೇ ಇರುವಾಗ ಹೇಳೋದಕ್ಕೆ ಯಾವ ದ್ವೇಷನೂ ಅಡ್ಡಿ ಬರಬಾರದು. ಅದೇ ನಿಜವಾದ ಸೇನಾನಿಯ ಲಕ್ಷಣ. ನಿಮ್ಮ ಮಾತು ಸತ್ಯ ತಾಯಿ. ಈ ನಂದಿ ಶಿವನ ಸೇವೆ ಮಾಡ್ತಾ ಮಾಡ್ತಾ ಸಿದ್ಧಲಿಂಗನ ಪರವಾಗಿ ಮಾತಾಡ್ತಿದ್ದ ಅಂತ ಅನ್ನಿಸುತ್ತೆ. ಅದಕ್ಕೆ ಪ್ರತಿ ಸಲನೂ ಆ ಸಿದ್ಧಲಿಂಗನಿಂದ ನಾವು ಸೋಲುತ್ತಿದ್ವಿ. ಇದ್ದರೂ ಇರಬಹುದು ತಾಯಿ. ಇದ್ರೂ ಇರಬಹುದು ಅಲ್ಲ ಮಂತ್ರಗುಪ್ತ, ಅದೇ ಸತ್ಯ. ಅಂತ ನಂದಿಯನ್ನ ನಾವು ನಮ್ಮ ವಶಕ್ಕೆ ಪಡೆದಾಗಿದೆ. ಇನ್ನ ಇದನ್ನ ನಮ್ಮ ವಾಸಸ್ಥಾನಕ್ಕೆ ತೆಗೆದುಕೊಂಡು ಹೋದರೆ, ಅಲ್ಲಿ ಇದನ್ನ ಪ್ರತಿಷ್ಠಾಪಿಸಿದರೆ ನಂದಿ ಶಕ್ತಿಯೆಲ್ಲ ನನಗೆ ವರ್ಗಾವಣೆ ಆಗುತ್ತದೆ. ಆಗ ಆ ಸಿದ್ಧಲಿಂಗನನ್ನು ಸುಲಭವಾಗಿ ಮಣಿಸಬಹುದು. ಹೌದು ತಾಯಿ, ಹೌದು.